ಶಬರಿಮಲೆಗೆ ಎಲ್ಲ ಸ್ತ್ರೀಯರಿಗೂ ಮುಕ್ತ ಪ್ರವೇಶ ಇರುತ್ತೆ ಇನ್ನು ಮುಂದೆ ಅಂತ ಇವತ್ತು ಸುಪ್ರೀಂ ಕೋರ್ಟ್ನಲ್ಲಿ ಶಬರಿಮಲೆ ಆಡಳಿತ ಮಂಡಳಿ ಹೇಳಿದೆ. ಅಂದರೆ ಇನ್ನು ಮುಂದೆ ನಾವು ತಡೆಯೋದಿಲ್ಲ, ಎಲ್ಲ ಮಹಿಳೆಯರೂ ಕೂಡ ಬಂದು ಅಯ್ಯಪ್ಪನ ದರ್ಶನವನ್ನು ಪಡೆಯಬಹುದು. ನಾವು ನಮ್ಮ ನಿಲುವನ್ನು ಬದಲಾಯಿಸಿಕೊಂಡಿದ್ದೇವೆ, ಯಾವ ಧರ್ಮಗ್ರಂಥಗಳಲ್ಲೂ ಕೂಡ ಮಹಿಳೆಯರನ್ನು ಹೊರಗಿಡಬೇಕು ಅಂತ ಹೇಳಿಲ್ಲ. ಹಾಗಾಗಿ ನಾವು ಕೂಡ ನಮ್ಮ ನಿರ್ಧಾರವನ್ನು ಬದಲಾಯಿಸಿಕೊಂಡಿದ್ದೇವೆ. ಇನ್ನು ಮುಂದೆ ಶಬರಿಮಲೆಗೆ ಎಲ್ಲ ಮಹಿಳೆಯರಿಗೂ ಮುಕ್ತ ಅವಕಾಶವನ್ನು ಒದಗಿಸಿಕೊಡ್ತೀವಿ ಅಂತ ಈಗ ಶಬರಿಮಲೆ ಆಡಳಿತ ಮಂಡಳಿ ಹೇಳಿಕೆಯನ್ನು ಕೊಟ್ಟಿರೋದ್ರಿಂದ ಸರ್ಕಾರ ಮತ್ತು ಶಬರಿಮಲೆ ಆಡಳಿತ ಮಂಡಳಿ ನಡುವೆ ಇದ್ದಂತಹ ಒಂದು ಸಂಘರ್ಷಕ್ಕೆ ಈಗ ತೆರೆ ಬಿದ್ದಿದೆ. ಇನ್ನು ಮುಂದೆ ಯಾವ ಮಹಿಳೆ ಬೇಕಾದರೂ ಕೂಡ ಶ್ರದ್ಧಾಭಕ್ತಿಯಿಂದ ಮತ್ತು ಆ ಇರುಮುಡಿಯನ್ನು ಹೊತ್ತು ಬಂದಂತಹ ಸಂದರ್ಭದಲ್ಲಿ 18 ಮೆಟ್ಟಿಲುಗಳನ್ನು ಹತ್ತೋದಕ್ಕೂ ಅವಕಾಶ ಕೊಡ್ತೀವಿ, ಅಯ್ಯಪ್ಪನ ದರ್ಶನಕ್ಕೂ ಅವಕಾಶ ಕೊಡ್ತೀವಿ ಅಂತ ಈಗಾಗಲೇ ಸುಪ್ರೀಂ ಕೋರ್ಟ್ನಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಪಡೆಯೋಣ ನನ್ನ ಕೊಲೀಗ ಆನಂದ್ ಅವರಿಂದ. ಆನಂದ, ಆಡಳಿತ ಮಂಡಳಿ ಏಕಾಏಕಿ ಈ ನಿರ್ಧಾರಕ್ಕೆ ಬಂದಿದ್ದರ ಕಾರಣ ಏನು ಅಂತ? ಅರವಿಂದ್, ಇದು ದೊಡ್ಡ ಗೆಲುವು ಅಂತಾನೆ ಹೇಳಬಹುದು ಮಹಿಳೆಯರ ಹೋರಾಟಕ್ಕೆ. ಮತ್ತೆ ಎಲ್ಲಾ ವಯಸ್ಸಿನ ಮಹಿಳೆಯರು ದೇವಸ್ಥಾನಕ್ಕೆ ಹೋಗ್ಬೇಕಂತ, ಇಲ್ಲಿ ತನಕ ಏನು ದೊಡ್ಡ ಹಿಂಸಾಚಾರ, ಗಲಾಟೆ, ದೊಂಬಿ ಆ ತರದೆಲ್ಲಕ್ಕೆ ಕೇರಳದಲ್ಲಿ ಶಬರಿಮಲೆ ಸಾಕ್ಷಿಯಾಗಿತ್ತು. ಅದು ಎಲ್ಲದರ ಎಲ್ಲವೂ ಈಗ ಬಗೆಹರಿದಿದೆ. ಇಲ್ಲಿವರೆಗೆ ಮಹಿಳೆಯರ ಪ್ರವೇಶಕ್ಕೆ ತಿರುವಂಕೂರು ದೇಗುಲ ಮಂಡಳಿದವರು ತೀವ್ರವಾಗಿ ಆಕ್ಷೇಪ ವ್ಯಕ್ತಪಡಿಸಿದ್ರು. ಯಾಕೆಂದ್ರೆ ನಾವು ತಲಾಂತರಗಳಿಂದ ಎಂಟ್ನೂರು ವರ್ಷಗಳಿಂದ ನಾವು ಆಚರಿಸ್ಕೊ ಏನು ಸಂಪ್ರದಾಯವನ್ನು ಆಚರಿಸ್ಕೊಂಡ್ ಬರ್ತಿದ್ವಿ, ಇದಕ್ಕೆ ವಿರುದ್ಧ ಆಗುತ್ತೆ, ಮತ್ತೆ ಇದಕ್ಕೆ ಸಂಪ್ರದಾಯದ ಮೀರಿ ನಡಿಬೇಕಾಗುತ್ತೆ ಅಂತೆಲ್ಲ ಆಕ್ಷೇಪ ವ್ಯಕ್ತಪಡಿಸಿದ್ರು. ಪರ್ಟಿಕ್ಯುಲರ್ ಆಗಿ ಬಿಜೆಪಿಯವರು ಹಾಗೂ ಹಿಂದೂ ಪರ ಸಂಘಟನೆಗಳು ಇವತ್ತು ಏನು ಪ್ರೊಟೆಸ್ಟ್ ಎಲ್ಲ ಮಾಡ್ತಿದ್ವು, ಅದನ್ನ ಆ ವಿಚಾರವಾಗಿ ಇವತ್ತು ಸುಪ್ರೀಂ ಕೋರ್ಟ್ ಅಲ್ಲಿ ವಿಚಾರಣೆ ಇತ್ತು. ಸುಪ್ರೀಂ ಕೋರ್ಟ್ ನಲ್ಲಿ ಇವತ್ತು ತಿರುವಂಕೂರು ದೇವಸ್ಥಾನ ಮಂಡಳಿಯವರು ಕಂಪ್ಲೀಟ್ ಆಗಿ ಯು ಟರ್ನ್ ಹೊಡೆದಿದ್ದಾರೆ ಅಂತಾನೆ ಹೇಳ್ಬಹುದು. ಯಾಕಂದ್ರೆ ನಾವು ಯಾವುದೇ ರೀತಿಯ ಅಬ್ಜೆಕ್ಷನ್ ಮಾಡ್ತಾ ಇಲ್ಲ, ಸಮಾನ ಪ್ರಾರ್ಥನಾ ಹಕ್ಕನ್ನ ನಾವು ವಿರೋಧಿಸ್ತಿಲ್ಲ. ಎಲ್ಲಾ ಮಹಿಳೆಯರು, ಎಲ್ಲಾ ವಯಸ್ಸಿನ ಮಹಿಳೆಯರು ಸಹ ದೇವಸ್ಥಾನಕ್ಕೆ ಹೋಗಬಹುದು, ಅಯ್ಯಪ್ಪನ ದರ್ಶನವನ್ನ ಪಡಿಬಹುದು, 18 ಮೆಟ್ಟಲುಗಳನ್ನ ಹತ್ತೋದಕ್ಕೂ ಅವರಿಗೂ ಸಹ ಅವಕಾಶ ಇದೆ ಅಂತ ಹೇಳಿದ್ದಾರೆ ಅರವಿಂದ್. ಮತ್ತೆ ಇಲ್ಲಿ ನಾವು ಮುಖ್ಯವಾಗಿ ಗಮನಿಸಬೇಕಾಗಿದ್ದ ವಿಷಯ ಏನಂದ್ರೆ, ಏನು ಹಿಂದೂ ಪರ ಸಂಘಟನೆಗಳು ಬಿಜೆಪಿಯವರು ಇಲ್ಲಿ ತನಕ ಹೋರಾಟ ಮಾಡ್ಕೊಂಡ್ ಬಂದಿದ್ರು, ಅವರು ಸಹ ಇನ್ನು ಮೇಲೆ ತಣ್ಣಗಾಗ್ತಾರಾ, ಯಾವುದೇ ರೀತಿಗೆ ಅಲ್ಲಿ ದೊಂಬಿ ಗಲಾಟೆಗೆ ಅವಕಾಶ ಕೊಡೋದು ಮತ್ತೆ ಮರುಕಳಿಸೋದಿಲ್ವಾ ಅನ್ನೋದನ್ನ ನಾವ್ ಇಲ್ಲಿ ಗಮನಿಸಬಹುದು. ಆದ್ರೆ ಆನಂದ, ಈಗ ಆಡಳಿತ ಮಂಡಳಿನೂ ಒಪ್ಪಿಗೆ ಕೊಟ್ಟಿದೆ, ಸರ್ಕಾರನೂ ಸುಪ್ರೀಂ ಕೋರ್ಟ್ ಪರವಾಗಿದೆ, ಆದ್ರೆ ಭಕ್ತಾದಿಗಳು ತಾನೇ ದೊಡ್ಡ ಮಟ್ಟದಲ್ಲಿ ಅಪೋಸ್ ಮಾಡಿದ್ದು ಮಹಿಳೆಯರ ಪ್ರವೇಶಕ್ಕೆ, ಅವ್ರೇನ್ ಮಾಡ್ತಾರೆ ಇನ್ ಮುಂದೆ ಅಂತ? ಇಲ್ಲಿ ಭಕ್ತಾದಿಗಳು ಅನ್ನೋದಕ್ಕಿಂತ ಹಿಂದೂ ಪರ ಸಂಘಟನೆಗಳು ಭಕ್ತರು ಇದ್ದಿದ್ರು, ಹೆಚ್ಚಾಗಿ ಅವರೇ ಇದ್ದಿದ್ರು. ಕೇರಳದಲ್ಲಿ ಇದೊಂದು ಒಂದು ರೀತಿ ರಾಜಕೀಯ ತಿರುವನ್ನ ಪಡೆದುಕೊಂಡಿತ್ತು. ರಾಹುಲ್ ಈಶ್ವರನ್ ಅಂತ ಏನಿದ್ದಾರೆ, ಅವರು ಸಹ ತುಂಬಾ ಹೋರಾಟ ಮಾಡಿದ್ರು, ಅವ್ರ ನಾಯಕತ್ವದಲ್ಲಿ ಹೋರಾಟವನ್ನು ಮಾಡಿದ್ರು ಬಿಜೆಪಿ ನಾಯಕ ಮತ್ತೆ ಹಿಂದೂ ಪರ ಸಂಘಟನೆಗಳು. ಈಗ ಅವರೆಲ್ಲರೂ ಸಹ ಅವರೆಲ್ಲರಿಗೂ ಸಹ ಕಾನೂನು ಒಂದ್ ರೀತಿಯ ದೊಡ್ಡ ಓಕೆ. ಆನಂದ್, ಥ್ಯಾಂಕ್ ಯು, ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ.